ಸಂಬಂಧಪಟ್ಟಂತೆ ಈಗ ಶಾಸಕ ಜನಾರ್ದನ ರೆಡ್ಡಿ ರೇಂಜ್ ರೋವರ್ ಕಾರನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಗಂಗಾವತಿ ಸಂಚಾರಿ ಪೊಲೀಸರಿಂದ ಮೂರು ಕಾರುಗಳನ್ನ ಜಪ್ತಿ ಮಾಡಲಾಗಿದೆ. ಮೊನ್ನೆ ತಾನೇ ಅಕ್ಟೋಬರ್ 5 ಸಿಎಂ ಸಿದ್ದರಾಮಯ್ಯನವರು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿಯಾಗಿ ಶಾಸಕ ಜನಾರ್ದನ ರೆಡ್ಡಿ ರೇಂಜ್ ರೋವರ್ ಕಾರು ಅವರ ವಿರುದ್ಧವಾಗಿ ಪ್ರಯಾಣ ಮಾಡುತ್ತೆ. ಸೊ ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಗಂಗಾವತಿ ಪೊಲೀಸರಿಂದ ಜನಾರ್ದನ ರೆಡ್ಡಿ ಅವರ ಮೂರು ಕಾರುಗಳನ್ನ ಸೀಸ್ ಮಾಡಲಾಗಿದೆ. ಅಕ್ಟೋಬರ್ 5 ಗಂಗಾವತಿ ಮಾರ್ಗವಾಗಿ ತೆರಳುತ್ತಾ ಇದ್ದಂತಹ ಸಿಎಂ ಸಿದ್ದರಾಮಯ್ಯ ಈ ವೇಳೆ ಬೆಂಗಾವಲು ನಿಯಮವನ್ನ ಉಲ್ಲಂಘಿಸಿದ್ರು. ಜನಾರ್ದನ ರೆಡ್ಡಿ ಅವರು ಸಿಎಂ ಕಾರಿಗೆ ಎದುರಾಗಿ ಹೋಗಿದ್ದಂತಹ ಜನಾರ್ದನ ರೆಡ್ಡಿಯ ಮೂರು ಕಾರುಗಳನ್ನ ಈಗ ಪೊಲೀಸರು ಸೀಸ್ ಮಾಡಿದ್ದಾರೆ. ರೆಡ್ಡಿ ಕಾರು ಹಾಗೂ ಇನ್ನೆರಡು ಕಾರುಗಳ ಮೇಲೆ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಯಾವ ಕಾರಣಕ್ಕಾಗಿ ಈಗ ಸಿಎಂ ವಿರುದ್ಧವಾಗಿ ಎದುರಾಗಿ ಹೋಗಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅವರ ಮೂರು ಕಾರುಗಳನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ, ಅಂದ್ರೆ ವಶಕ್ಕೆ ಪಡ್ಕೊಂಡಿದ್ದಾರೆ, ಸೀಸ್ ಮಾಡಿದ್ದಾರೆ. ಸೊ ವಿಚಾರಣೆ ಕೂಡ ನಡೀತಾ ಇರುವಂತದ್ದು. ಯಾವ ಕಾರಣಕ್ಕೆ ಈಗ ಜನಾರ್ದನ ರೆಡ್ಡಿ ಅವರು ಆವಾಗ ಹೋದ್ರು, ಅದರಲ್ಲೂ ಕೂಡ ಡಿವೈಡರ್ ಅನ್ನ ದಾಟ್ಕೊಂಡು ಪಕ್ಕದಲ್ಲಿ ಬರ್ತಾ ಇದ್ದಂತಹ ಸಿಎಂ ಸಿದ್ದರಾಮಯ್ಯನವರ ದಾರಿಯಲ್ಲೇ ಎದುರಾಗಿ ಹೋಗಿದ್ರು ಜನಾರ್ದನ ರೆಡ್ಡಿ ಅವರು. ದೃಶ್ಯದಲ್ಲಿ ನೋಡ್ತಾ ಇದ್ರಲ್ಲ, ಸೊ ಈಗ ಜನಾರ್ದನ ರೆಡ್ಡಿ ಅವರ ಕಾರು ಡಿವೈಡರ್ ಅನ್ನ ದಾಟ್ಕೊಂಡು ಬಂದು ಅಲ್ಲಿ ಎದುರಾಗಿ ಸಿಎಂ ಕಾರಿಗೆ ಹೋಗಿರುವಂತದ್ದು. ಸೊ ಈಗ ಸಿಎಂ ಕಾನ್ವೆ ನಿಯಮ ಉಲ್ಲಂಘನೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಅವರ ಮೂರು ಕಾರುಗಳನ್ನ ಸೀಸ್ ಮಾಡಲಾಗಿದೆ. ಬಟ್ ಈಗ ಅವ್ರು ಹೇಳ್ತಾ ಇರೋದು ರೀಸನ್ ಏನು ಅಂತ ಹೇಳಿದ್ರೆ, ಸೊ ನನಗೆ ಮನೇಲಿ ಪೂಜೆ ಇತ್ತು, ಸೊ ಪೂಜೆ ಅಟೆಂಡ್ ಮಾಡಬೇಕಾಗಿತ್ತು, ಸೊ ಅದಕ್ಕಾಗಿ ನಾನು ಹೋದೆ, ನನಗೆ ಬೇರೆ ದಾರಿ ಇರಲಿಲ್ಲ ಅಂತ. ಇನ್ ಕೇಸ್ ಈಗ ಅದು ಕೂಡ ಯೋಚನೆ ಮಾಡಬೇಕಾಗತ್ತೆ, ಗಮನಿಸಬೇಕಾಗತ್ತೆ. ಈಗ ಸಿಎಂ ಸಿದ್ದರಾಮಯ್ಯನವರು ಬರ್ತಾರೆ ಅಂತ ಹೇಳಿ ಸಾಕಷ್ಟು ಜನರಿಗೆ ಕೆಲಸಗಳು ಇರಬಹುದು, ಆ ಕೆಲಸಗಳನ್ನು ಮುಂದಕ್ಕೆ ಹಾಕೋದಕ್ಕೆ ಆಗೋದಿಲ್ವಲ್ಲ. ಈಗ 1 ಆದರೆ ಸರಿ, 5 ಆದರೆ ಸರಿ, ಏಕಾಏಕಿ ಈ ಸಿಎಂ ಬರ್ತಾರೆ ಅನ್ನುವಂತಹ ಸಂದರ್ಭದಲ್ಲಿ ಸುಮಾರು 30-40 ಟ್ರಾಫಿಕ್ ಜಾಮ್ ಆಗುತ್ತೆ. ಇದರಿಂದ ಸಾಕಷ್ಟು ಜನರಿಗೆ ತೊಂದರೆ ಕೂಡ ಆಗುತ್ತೆ. ಮೊನ್ನೆ ಸಿಎಂ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿನ ಒಂದು ಬೆಂಗಾವಲು ರೂಲ್ಸ್ ಅನ್ನ ಬ್ರೇಕ್ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜನಾರ್ದನ ರೆಡ್ಡಿ ಸಮರ್ಥನೆಯನ್ನ ಇಲ್ಲಿ ಮಾಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಅಲ್ಲ ಸಿಎಂ ಅಂತ ನಾನು ಮರ್ಯಾದೆ ಕೊಡ್ತೇನೆ, ಸಿದ್ದರಾಮಯ್ಯ ಅವರಿಗೆ ನಾನು ಮರ್ಯಾದೆ ಕೊಡೋದಲ್ಲ, ಅವರ ಸ್ಥಾನ ಇದೆಯಲ್ಲ ಮುಖ್ಯಮಂತ್ರಿ ಸ್ಥಾನ, ಅದಕ್ಕೆ ನಾನು ಮರ್ಯಾದೆ ಕೊಡ್ತೇನೆ. ಬಳ್ಳಾರಿಯ ನಮ್ಮ ಮನೆಯಲ್ಲಿ ಹೋಮವನ್ನ ನಡೀತಾ ಇತ್ತು, ನಾನು ಆ ಪೂಜೆಗೆ ಹೋಗ್ಬೇಕಾಗಿತ್ತು, ಪೂಜೆಗಾಗಿ ನಾನು ಬಳ್ಳಾರಿಗೆ ಗಂಗಾವತಿಯಿಂದ ಹೋಗ್ತಾ ಇದ್ದೆ, ಆ ಸಮಯಕ್ಕೆ ಹೋಗ್ಬೇಕಾಗಿತ್ತು, ಸಿಎಂ ಬರೋದ್ರೊಳಗೆ ಹೋಗೋಣ ಅಂತ ಹೋದೆ, ನಾನೇನು ಉದ್ದೇಶಪೂರ್ವಕವಾಗಿ ಅಲ್ಲಿ ರೂಲ್ಸ್ ಅನ್ನ ಬ್ರೇಕ್ ಮಾಡಿಲ್ಲ, ಹೋಗಿಲ್ಲ, ಉದ್ದಟತನದಿಂದ ಹೋಗಿಲ್ಲ ಅನ್ನೋದು ಜನಾರ್ದನ ರೆಡ್ಡಿ ಅವರ ಮಾತು. ಆದ್ರೆ ಏನೇ ಆದ್ರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಒಂದು ನೀತಿ ನಿಯಮಗಳು ಅಂತ ಹೇಳಿ ಮಾಡಿರ್ತಾರೆ, ಆ ನೀತಿ ನಿಯಮಗಳನ್ನ ಮಾಡುವಂತಹ ಸಂದರ್ಭ ಯಾಕೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಿರುತ್ತೆ. ಅವರೊಬ್ಬ ಶಾಸಕರು, ಹಿಂದೆ ಮಾಜಿ ಅಂದ್ರೆ ಮಂತ್ರಿಗಳಾಗಿದ್ದಂಥವ್ರು, ಈಗ ಮಾಜಿ ಮಂತ್ರಿ, ಇಂಥ ಸಂದರ್ಭದಲ್ಲಿ ಅವರಿಗೂ ಗೊತ್ತಿರುತ್ತೆ ರೂಲ್ಸ್ ಏನು, ಯಾವ ರೀತಿಯಾಗಿ ಪಾಲನೆ ಮಾಡಬೇಕು ಅನ್ನೋದು. ಡಿವೈಡರ್ ಮೂಲಕ ಜಸ್ಟ್ ಒಂದು 1/2 ಕಿಲೋಮೀಟರ್ ಇತ್ತು, ಅವ್ರು ಬರೋದ್ರೊಳಗಡೆ ನಾವು ಪಾಸ್ ಆಗೋಣ ಅಂತ ಹೇಳ್ಬಿಟ್ಟು ನಾನು ಹೋದೆ. ನಾನು ಅಷ್ಟೇ ಆಗಲಿ ಅವ್ರಿಗೆ ಎದುರೋಗ್ಬೇಕನ್ನೋ ಒಂದು ವಿಚಾರದಲ್ಲಿ ಬೇಕಂತ ನಾನು ಮಾಡಿದ್ದಲ್ಲ, ಅಷ್ಟು ಮೂರ್ಖತನ ನನಗೂ ಇಲ್ಲ ಸರ್. ಇಲ್ಲ, ಕಾಂಗ್ರೆಸ್ ಅವ್ರು ಕೆಲವೊಬ್ಬರು ತಂಗಡಿಗೆ ಅವರು ಇವರೆಲ್ಲ ಮಾತಾಡಿದರು. ಇವತ್ತು ಮದ ಅನ್ನೋದು ಶಿವರಾಜ್ ತಂಗಡಿಗೆ ಯಾವ ಮಟ್ಟಕ್ಕೆ ಅವನ ಬಾಡಿ ಲ್ಯಾಂಗ್ವೇಜು, ಅವನ ದುರಹಂಕಾರ ಯಾವ ರೀತಿ ಇದೆ ಅನ್ನೋದು ಕೊಪ್ಪಳ ಜಿಲ್ಲೆ ಜನರು ನೋಡ್ತಾ ಇದ್ದಾರೆ. ನಾಳೆ ಡಿಪಾಸಿಟು ಕಲ್ಕೊಳ್ತಾರೆ ಇವರೆಲ್ಲರೂ ಕೂಡ. ನಾನು ಉದ್ದೇಶಪೂರ್ವಕವಾಗಿ ಮಾಡಿದ್ದಂತಲ್ಲ, ಪೂಜೆ ಪೂರ್ಣಾಹುತಿ ಸಮಯಕ್ಕೆ ನಾನು ಹೋಗಬೇಕು ಅನ್ನೋ ಕಾರಣಕ್ಕೆ 1/2 ಗಂಟೆ ನಾನು ವೇಟ್ ಮಾಡಿ ನಾನು ಅವ್ರು ಬರೋದ್ರೊಳಗಡೆ ಹೋಗೋಣ ಅಂತೇಳಿ ನಾನು ಪ್ರಯತ್ನ ಮಾಡಿದೆ. ಬಟ್ ಅದು ಏನು ವಿಧಿ ಗೊತ್ತಿಲ್ಲ ನನಗೆ. ಅವರು ಗಂಗಾವತಿಗೆ ಬಂದಿದ್ದು, ನಾನು ಅಲ್ಲಿಗೆ ಎದುರೋಗಿದ್ದು, ಅದನ್ನು ಮಾಧ್ಯಮ ಸ್ನೇಹಿತರಲ್ಲಿ ಒಂದು ತಪ್ಪು ಗ್ರಹಿಕೆ ಆಗಿರ್ಬೋದು. ಸೊ ಆ ರೀತಿ